ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವಾಗ ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ಬೆಲಿ ಫ್ಯಾಟ್ನ ಕರ್ಗ ಕರ್ಗಿಸೋದಕ್ಕೆ ತುಂಬ ಹೆಲ್ಪ್ ಆದಂತಹ ಡ್ರಿಂಕ್ಸು ಇದಕ್ಕೇನೇನು ಬೇಕು ಅಂತ ನೋಡೋಣ ಒಂದು ಸೌತೆಕಾಯಿ ಮತ್ತು ಅರ್ಧ ಓಳು ನಿಂಬೆಹಣ್ಣು ಅರ್ಧ ಇಂಚಷ್ಟು ಶುಂಠಿ ಬೇಕಾಗುತ್ತೆ ಅತಿಯಾದ ಸಾಮಗ್ರಿಗಳೇನು ಬೇಕಾಗಲ್ಲ ಸೌತೆಕಾಯಿನ ವಾಶ್ ಮಾಡಿ ಸೈಡನ್ನ ಕಟ್ ಮಾಡಿ ಹಚ್ಕೋತಾ ಇದ್ದೀನಿ ಇವಾಗ ಇದರ ಸಿಪ್ಪೆಯನ್ನು ತೆಗೆಯುವಂತಹ ಅವಶ್ಯಕತೆ ಇಲ್ಲ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಈ ಥರ ಎಲ್ಲ ಸೈಡನ್ನ ಕಟ್ ಮಾಡಿ ಕಟ್ ಮಾಡ್ಕೊಳ್ಳಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊಂಡು ರುಬ್ಕೊಂಡು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಇದನ್ನು ಇದು ನಮಗೆ ಹೊಟ್ಟೆನ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಬೆಳಗ್ಗೆನೇ ತಗೋಬೇಕಾಗುತ್ತೆ ನಾನು ವೆಯ್ಟ್ ಲಾಸ್ನ ಮಾಡಬೇಕಾದ್ರೆ ತರಕಾರಿ ಜ್ಯೂಸು ಮತ್ತು ಸೌತೆಕಾಯಿ ಜ್ಯೂಸು ಇದೆಲ್ಲ ನಾನು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ತೊಗೋತಾ ಇದೆ ಇದು ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ನಮ್ಮ ಹೊಟ್ಟೆ ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ನನ್ನ ಬ್ಲಾಗ್ಗಳಲ್ಲಿ ಡೈಲಿ ಒಂದು ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇರ್ತೀನಿ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ಸು ಶೇರ್ ಮಾಡ್ತಾ ಇರ್ತೀನಿ ಇದನ್ನು ಸ್ನೇಹಿತರೆ ತಿಂಡಿಗೆ ಮುಂಚೆ ಒನ್ ಅವರ್ ಮುಂಚೆ ತೊಗೋಬೇಕು ಆಮೇಲೆ ನೀವು ತಿಂಡಿನ ತೊಗೋಬೇಕು ಒಂದು ದಿವಸ ಖಾಲಿ ಹೊಟ್ಟೆನಲ್ಲಿ ಇದು ತೊಗೋತೀನಿ ಒಂದೊಂದು ಸಲ ಗ್ರೀನ್ ಟೀ ತೊಗೋತೀನಿ ಒಂದೊಂದು ಸಲ ತರಕಾರಿ ಕ್ಯಾರೆಟು ಬೀಟ್ರೋಟು ಈ ಥರ ಜ್ಯೂಸ್ ತೋರಿಸಿದ್ದೀನಲ್ಲ ಒಂದು ದಿವಸ ಅದನ್ನು ತೊಗೋತೀನಿ ಈ ಥರ ಆರ್ಡ್ರ್ ಮಾಡ್ಕೊತಾ ಇರ್ತೀನಿ ಸ್ನೇಹಿತರೆ ಇವತ್ತು ಇದನ್ನು ನಾನು ತಗೋತಾ ಇದೆ ಶುಕ್ರವಾರ ನಾನು ಇದನ್ನು ತಗೋತಾ ಇರೋದು ಹಾಗಾಗಿ ನಿಮಗೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇದಾದ ನಂತರ ಮಲ್ಟಿಗ್ರೈನ್ ರೊಟ್ಟಿ ಮತ್ತು ಪಡೋಲ್ಕಾಯಿ ಕೂಟ್ನ ನಾನು ಬೆಳಗಿನ ತಿಂಡಿಗೆ ಇಷ್ಟನ್ನ ತೊಗೊತಾಯಿದ್ದೀನಿ ಸ್ನೇಹಿತರೆ ಮುಂದೆ ಒಂದು ರೆಸಿಪಿನ ಶೇರ್ ನೋಡ್ಕೋ ಬನ್ನಿ ಸಾಮಾನ್ಯವಾಗಿ ಇಡ್ಲಿಗೆ ನೀವು ಬೇಳೆ ಸಾಂಬಾರು ಈ ಥರದ್ದು ಮಾಡ್ತಾ ಇರ್ತೀರ ಅದನ್ನೇ ತಿಂದು ತಿಂದು ಬೇಜಾರಾಗಿದ್ದರೆ ಖಂಡಿತ ಇದನ್ನೊಂದು ಸಲ ಟ್ರೈ ಮಾಡಿ ಕಡಲೆಕಾಳು ಸಾಂಬಾರು ತುಂಬಾ ಇಡ್ಲಿಗೆ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಇದಕ್ಕೇನೇನು ಬೇಕು ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಗಡ್ ಒಂದೆರಡು ದಪ್ಪಗಾತ್ರದ ಈರುಳ್ಳಿ ಈರುಳ್ಳಿ ಮೆಣಸಿನಕಾಯಿ ಧನಿಯಾ ಮತ್ತು ಕರಬೇವು ಚಕ್ಕೆ ಲವಂಗ ಇಷ್ಟು ಬೇಕಾಗುತ್ತೆ ಸ್ವಲ್ಪ ಕ್ವಾಂಟಿಟಿಲಿ ವೇರಿಯೇಷನ್ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ ಎರಡು ಟೊಮೊಟೊ ಕೊತ್ತಮಿ ಸೊಪ್ಪು ಮತ್ತು ಕಾಯಿ ಕಡಲೆ ಬೇಕಾಗುತ್ತೆ ಸ್ನೇಹಿತರೆ ಬೇಕಿದ್ರೆ ನೀವು ಗಸಗಸೆ ಕೂಡ ಸೇರಿಸ್ಕೋಬೋದು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಅದಕ್ಕೆ ಫ್ರೈ ಮಾಡೋವಷ್ಟು ಎಣ್ಣೆ ಬೇಕು ಇದಕ್ಕೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಕಾರದ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತೊಗೊಂಡಿರೋ ಅಂತಹ ಎಲ್ಲ ಪದಾರ್ಥಗಳನ್ನ ನಾನು ಒಂದೇ ಬಾರಿ ಹಾಕೋತಾ ಇದ್ದೀನಿ ಈರುಳ್ಳಿ ಧನಿಯಾ ಶುಂಠಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಕೆಂಪು ಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಜನ ಇದ್ದರೆ ಈರುಳ್ಳಿ ಬೆಳ್ಳುಳ್ಳಿ ಇದು ಮಸಾಲ ಕ್ವಾಂಟಿಟಿ ಎಲ್ಲ ನೀವು ಜಾಸ್ತಿ ಹಾಕ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬರೀ ಟೊಮೊಟೊ ಹಾಕಿ ಹುಳಿ ಮಾಡಿ ಸಾರಿ ಸಾಂಬಾರು ಮಾಡ್ತೀವಿ ಇಡ್ಲಿಗೆ ಅಥವಾ ಬೇಳೆ ಹಾಕಿ ಹುಳಿ ಮಾಡ್ತೀವಿ ತರಕಾರಿ ಹುಳಿ ಮಾಡಿರ್ತೀವಿ ಸಾಂಬಾರು ಇಡ್ಲಿ ಸಾಂಬಾರಿಗೆ ಅದನ್ನೇ ತಿಂದು ಬೇಜಾರಾಗಿದೆ ಇದನ್ನು ಕೂಡ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜ ತುಂಬಾ ಚೆನ್ನಾಗಿರುತ್ತೆ ನಾನು ಕೆಲವೊಂದು ಬಾರಿ ಇದನ್ನು ಮಾಡ್ಕೊತಾ ಇರ್ತೀನಿ ನೋಡಿ ಇವಾಗ ಕೆಂಪಾಗಿ ಹುರಿದಾಯಿತು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿ ಮತ್ತು ಕಡಲೆನ ಇದ್ದೀನಿ ಹೇಳಿದ್ನಲ್ಲ ಬೇಕಿದ್ದರೆ ಗಸಗಸೆ ಕೂಡ ನೀವು ಸೇರಿಸ್ಕೋಬಹುದು ಈಗ ನಾನಿನ್ನೂ ಸ್ಟವ್ ಆನ್ ಮಾಡಿಲ್ಲ ಇವಾಗ ಇದಕ್ಕೆ ನಾನು ಆಲೂಗಡ್ಡೆ ಬದನೆಕಾಯಿ ಮತ್ತು ಕಡಲೆಕಾಳು ಇಷ್ಟನ್ನ ಇದ್ದೀನಿ ನೀವು ಬೇಕಿದ್ದರೆ ಯಾವ ತರಕಾರಿ ಇಷ್ಟ ಆದ್ರ ಆದರೂ ಕೂಡ ಸೇರಿಸ್ಕೋಬೋದು ಗೆಡ್ಡೆ ಕೋಸು ಹುರುಳಿಕಾಯಿ ಏನು ಬೇಕಾದ್ರೂ ಸೇರಿಸ್ಕೋಬೋದು ನಾನು ಸಾಮಾನ್ಯವಾಗಿ ಕಡಲೆಕಾಳು ಜೊತೆಗೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊತೀನಿ ಇವಾಗ ಸ್ನೇಹಿತರೆ ನಾವು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಇದನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಟೊಮೊಟೊ ಕೊತ್ತಮೀರಿ ಸೊಪ್ಪನ್ನ ಈಗಲೇ ಸೇರಿಸ್ತಾ ಇಲ್ಲ ಇದು ಯಾಕೆಂದರೆ ಅದು ಮಸಾಲೆ ಜೊತೆಗೆ ಸೇರಿಸಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ಆಮೇಲೆ ಟೊಮೊಟೊ ಮತ್ತು ಕೊತ್ತಮೀರಿ ಸೊಪ್ಪನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸಿ ಇದು ಫೈನ್ ಪೇಸ್ಟ್ ಆಗಬೇಕು ಆ ಥರ ರುಬ್ಕೊಂಬರೋಣ ಈಗ ಸ್ನೇಹಿತರೆ ಇದನ್ನು ರುಬ್ಬಿದಾಗಿದೆ ಇದಕ್ಕೆ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ಒಂದು ಕಡೆ ಒಂದು ಕಡೆ ನಾನು ಆಲ್ರೆಡಿ ಇಡ್ಲಿನ ಬೇಯೋದಕ್ಕೆ ಇಟ್ಟಿದ್ದೀನಿ ಯಾಕೆಂದರೆ ಇದು ಬೆಳಗ್ಗೆ ಮಾಡ್ತಾ ಅಂತಹ ತಿಂಡಿ ನಾನು ಆರು ಗಂಟೆ ಆಗಿದೆ ಆಲ್ರೆಡಿ ಆವಾಗ ನಾನು ವಿಡಿಯೋ ಮಾಡಿರೋ ಅಂಥದ್ದಿದು ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನನಗೆ ನೀರು ನೋಡಿಕೊಂಡು ಸೇರಿಸ್ಕೊಳ್ಳೋಣ ತುಂಬ ತೆಳುವಿಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಸ್ವಲ್ಪ ತೆಳುವಾಗೆ ಇದ್ರೆ ಚೆನ್ನಾಗಿರುತ್ತೆ ಮೀಡಿಯಮ್ ಆಗಿರಬೇಕು ಇದು ಸಾಂಬಾರು ಇವಾಗೆಲ್ಲ ಮಿಕ್ಸಿ ಜಾರ್ನೆಲ್ಲ ತೊಳೆದು ಬಿಟ್ಟು ಆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಸಾಂಬಾರ್ದ ಅದನ್ನು ಚಕ್ ಮಾಡಿಕೊಂಡು ಸ್ಟವ್ ಹಚ್ಚಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ನೇಹಿತರೆ ಒಂದು ಒಗ್ಗರಣೆ ಕೊಡಬೇಕು ಒಂದು ಕಡೆ ನೋಡಿ ಫ್ರೈ ಮಾಡಿ ನಾನು ಅದೇ ಬಾಣಲಿನಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸಾಸಿವೆನ ಗುಡಿಸ್ತಾ ಇದ್ದೀನಿ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಈ ಇಷ್ಟನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಾವೇನು ಸೈಡ್ನಲ್ಲಿ ಇಟ್ಕೊಂಡಿದ್ದೀವಲ್ಲ ಆ ಸಾಂಬಾರಿಗೆ ಇದ್ದೀನಿ ಈ ಥರ ಹುರ್ಕೊಂಡ್ಬಿಟ್ಟು ಈಗ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ನೋಡಿ ಇದು ಸ್ಟವ್ ಹಚ್ಚಿಟ್ಟಿದ್ದೀನಿ ಇವಾಗ ನೋಡಿ ಆ ಒಗ್ಗರಣೆನ ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಮೂರು ವಿಜಲ್ ಬಂದರೆ ನಮಗೆ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ ಈ ಥರ ನೋಡಿ ಒಗ್ಗರಣೆ ಹಾಕಿರೋದೆಲ್ಲ ವೇಸ್ಟ್ ಮಾಡೋದು ಬೇಡ ಅದನ್ನು ಸ್ವಲ್ಪ ಈ ಥರ ಹಾಕ್ಕೊಂಬಿಡೋಣ ಸಾಂಬಾರೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಮೂರು ವಿಜಲ್ಲಿ ಬರೆಸಿದ್ರೆ ರುಚಿಯಾದಂತಹ ಇಡ್ಲಿಗೆ ಕಡಲೇಕಾಳು ಮಸಾಲ ಸಾಂಬಾರು ರೆಡಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ಹೇಗಿತ್ತು ಹೇಗೆ ಟ್ರೈ ಮಾಡಿದ್ರ ಹೇಗಿತ್ತು ಸಾಂಬಾರು ಅಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಸ್ನೇಹಿತರೆ ಇವಾಗ ನೋಡಿ ನಾನು ಕುಕ್ಕರ್ ಮುಚ್ಚ ಕ್ಲೋಸ್ ಮಾಡಿ ಮೂರುಸಲ್ಲಿ ಇದ್ದೀನಿ ನೋಡಿ ಸಾಂಬಾರು ಹೇಗಾಗಿದೆ ಅಂತ ಸೂಪ್ಪರಾಗಿತ್ತು ಸ್ನೇಹಿತರೆ ಸಾಂಬಾರು ನೋಡಿ ಸಾಂಬಾರು ಸ್ಟೆಚರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಈ ಥರ ಸಾಂಬಾರನ್ನ ಮಾಡಿಕೊಂಡ್ರೆ ಇಡ್ಲಿಗೆ ಬೆಳಗ್ಗೆ ಮಧ್ಯಾಹ್ನ ರೈಸು ಮುದ್ದೆ ಜೊತೆಗೂ ಆಗುತ್ತೆ ಸಂಜೆವರೆಗೂ ಇದೇ ಸಾಂಬಾರು ಕೂಡ ಆಗುತ್ತೆ ಎಲ್ಲದಕ್ಕೂ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಆಗುತ್ತೆ ಇಡ್ಲಿಗೆ ಮೇಯ್ನ್ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ರೋಹಿತ್ಗೆ ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು ತಟ್ಟೆ ಇಡ್ಲಿ ಮಾಡಿದ್ದೆ ಹಾಗೆ ರೋಹಿತ್ಗೆ ಇಡ್ಲಿ ಜೊತೆ ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟು ಇದು ಶನಿವಾರದ ಬ್ಲಾಗ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರದ ಬ್ಲಾಗ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನನಗೆ ಒಂದೊಂದೇ ದಿನದ್ದು ನನಗೆ ಎಡಿಟ್ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ಮಾಡ್ಕೊತಾ ಇದ್ದೆ ರೋಹಿತ್ಗೆ ಕ್ಲಾಸ್ ಇರಲಿಲ್ಲ ಎಕ್ಸಾಮ್ ಇದೆ ಅವನಿಗೆ ಇಟ್ ಟರ್ಮ್ ಎಕ್ಸಾಮ್ ಇರೋದ್ರಿಂದ ಅವನು ಓದೋದಕ್ಕೆ ರಜೆ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಇವತ್ತು ಪೂಜೆ ಪೂಜೆ ನೈವೇದ್ಯಕ್ಕೆ ತಿಂಡಿಗೂ ಆಗುತ್ತೆ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಆಲ್ರೆಡಿ ಈ ರೆಸಿಪಿನ ನಿಮಗೆ ಶೇರ್ ಮಾಡಿರೋದ್ರಿಂದ ನಾನು ಡೀಟೇಲಾಗಿ ಏನೂ ನಿಮ್ಗೆ ತೋರಿಸ್ತಾ ಇಲ್ಲ ನಾನು ಇವತ್ತು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಆಗಿದೆ ಸ್ವಲ್ಪ ನೈವೇದ್ಯಕ್ಕೆ ಎಲ್ಲ ಪೂಜೆ ಎಲ್ಲ ರೆಡಿ ಆದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಬಂದು ನಮ್ಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಮಗೆ ಇದೇನೇ ಸ್ವಲ್ಪ ಕಷ್ಟ ಆಗೋದು ಏಕೆಂದರೆ ಈ ಕಡೆ ಪೂಜೆಗೂ ರೆಡಿ ಮಾಡಬೇಕು ಈ ಕಡೆ ನಾನು ಈ ಕಡೆ ಮುಂಚೆ ಎಲ್ಲ ರೋಹಿತ್ ಪೂಜೆಗೆ ರೆಡಿ ಮಾಡ್ಕೊತಿದ್ದ ನಾನು ಅಡುಗೆ ಕೆಲಸ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ತಿದ್ದೆ ಈಗ ಆಗೋ ಆಗೋದಿಲ್ಲ ಅವ್ನಿಗೂ ಓದೋದು ತುಂಬ ಇರುತ್ತೆ ಎಲ್ಲ ರೆಡಿ ಮಾಡಿ ಕರೆದ್ರೆ ಬಂದು ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಹೋಗ್ತಾನೆ ಇಲ್ಲ ಅಂದರೆ ನಮ್ಮ ಮನೆಯವರೇ ಮಾಡ್ತಾರೆ ಇದು ಶನಿವಾರದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಸ್ನೇಹಿತರೆ ಭಾನುವಾರ ನಾನು ನನ್ನ ಸ್ನೇಹಿತೆ ಮನೆಗೆ ಹಬ್ಬಕ್ಕೆ ಕೊಟ್ಟಿದ್ವಿ ಹಾಗಾಗಿ ರೆಡಿಯಾಗಿದ್ದೆ ನನ್ನ ಔಟ್ಫಿಟ್ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಎಲ್ಲಿ ಹಬ್ಬ ಅಂತ ಅಂದರೆ ಸಂಪಿಗೆ ಹತ್ರ ಇರುವಂತಹ ಅತಿ ಕಟ್ಟೇಳಿ ನನ್ನ ಸ್ನೇಹಿತೆ ಒಬ್ಬ ಇದ್ದಾರೆ ಅಲ್ಲಿಗೆ ಇದ್ದೀನಿ ಯಾವ ಥರ ಸ್ನೇಹಿತೆ ಅಂತ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಮ್ಮನೂ ಬರ್ತೀನಿ ಅಂದರು ಅಮ್ಮನೂ ಕರ್ಕೊಂಡು ಹೋಗ್ತಾಯಿದ್ದೀವಿ ಯಾಕೆಂದರೆ ಅಮ್ಮವ್ರಿಗೂ ಹಬ್ಬಕ್ಕೆ ಹೇಳಿದರು ಇವರು ಸ್ನೇಹಿತರೆ ನನ್ನ ತಂಗಿರಿದಾರಲ್ಲ ಅವ್ರ ಜೊತೆ ಇವಳು ನನಗೆ ಕಲಾನು ಕೂಡ ಕಲಾ ಚಂದ್ರಕಲಾ ಅಂತ ಅವಳು ಕೂಡ ಹೆಸರು ಅವಳದು ನಮ್ಮ ತಂಗಿ ಹೆಸರು ಕೂಡ ಚಂದ್ರಕಲಾ ಅಂತ ಹೇಳ್ಬಿಟ್ಟು ಅವರಿಬ್ಬರು ಸ್ನೇಹಿತರೆ ಪಿ ಯುಗೆಲ್ಲ ಅವರು ಜೊತೆಯಲ್ಲೇ ಅವಳು ಬಂದು ತವ್ರ ಮನೆ ಗೋಪಾಲ್ಪುರ ನಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಅವ್ರು ಬಂದು ಅಪ್ಪ ಅವ್ರ ಮನೆ ಹತ್ರನೇ ಪಕ್ಕದ ಮನೆ ನಮ್ಮ ಚಿಕ್ಕಪ್ಪ ಮನೆ ನೋಡಿದ್ದೀರ ಅಲ್ಲಿ ಇಬ್ಬರೂ ಕೂಡ ಕಾಲೇಜಿಗೆ ಬರೋರು ಗುಬ್ಬಿಗೆ ಇಬ್ಬರು ಬಂದಾಗ ನಮ್ಮ ಮನೆಗೆ ಬರೋರು ನಮ್ಮ ಮನೇಲಿರೋರು ಇಬ್ಬರು ಕೂಡ ತ ನನ್ನ ತಂಗಿ ಹೇಗೋ ಅವಳು ಕೂಡ ಹಾಗೇ ನಮ್ಮ ನಂತರ ಅವ್ರ ತನ್ ಅವ್ರ ತಂದೆ ತಾಯಿ ಅಕ್ಕ ಎಲ್ಲರೂ ಪರಿಚಯ ಆದರು ಹೇಗೆಂತಾರೆ ಅಂದರೆ ನಮ್ಮ ಬಂಧು ಬಳಗದಲ್ಲಿ ಅವರು ಕೂಡ ಒಬ್ಬರು ಅವ್ರ ತಂದೆ ಕೂಡ ಅಷ್ಟೇ ಅವರಿಬ್ಬರೂ ಹೆಣ್ಮಕ್ಳು ಅವರ ಇಬ್ಬರು ಹೆಣ್ಮಕ್ಳಲ್ಲಿ ನಾನು ಕೂಡ ಒಬ್ಬಳು ಮಗಳು ಅಂತ ಭಾವಿಸ್ತಾರೆ ಯಾಕೆಂದರೆ ಅವ್ರ ಮನೆಯಲ್ಲಿ ಏನೇ ಬೆಳಿಲಿ ಕಾಳು ಕಡ್ಡಿ ಹುಣಸೆಹಣ್ಣು ಉಪ್ಪಿನಕಾಯಿ ಹಪ್ಪಳ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಅವ್ರ ಹೆಣ್ಮಕ್ಳಿಗೆ ಹೇಗೆ ಕೊಡ್ತಾರೋ ಹಾಗೆ ತಂದು ಕೊಡ್ತಾರೆ ನಾನು ಕೂಡ ಅಷ್ಟೇ ಪ್ರೀತಿ ಗೌರವನ ಉಳಿಸ್ಕೊಂಡಿದ್ದೀನಿ ಅವ್ರ ಮೇಲೆ ಇವಾಗ ಅಮ್ಮ ಅವ್ರು ಬರ್ತೀನಿ ಅಂದರು ಇವತ್ತು ನನಗೆ ಸಂಜೆ ಕತ್ಲಾಗುತ್ತೆ ಬರೋದು ಹಾಗಾಗಿ ನನಗೆ ಡ್ರೈವರ್ ಸಿಕ್ಕಿರಲಿಲ್ಲ ಹೋಗೋದೇನು ಬೇಡ ಅಂತ ಸುಮ್ಮನಾಗಿದೆ ನಮ್ಮಣ್ಣ ನಮ್ಮ ಅಣ್ಣ ಊರಿಗೆ ಬಂದಿದ್ದರು ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂತು ನಮ್ಮ ಅಣ್ಣ ಅದಕ್ಕೆ ಹೋಗ್ತಾ ಇದೀನಿ ಏನು ಬಂದಿಲ್ಲ ಇವತ್ತು ನಮ್ಮ ಹತ್ಕೇ ಹಬ್ಬ ಅಂತ ಗೊತ್ತಿದ್ರೆ ನಮ್ಮ ಅತ್ತಿಗೆನೂ ಕರ್ಕೊಂಡು ಹೋಗ್ಬೋದಾಯಿತು ಏನು ಬಂದಿಲ್ಲ ಪಾಪುನೂ ಏನು ಬಂದಿರಲಿಲ್ಲ ಇವತ್ತು ಒಂದೊಂದು ವಾರ ಬರ್ತಾರೆ ಒಂದೊಂದು ವಾರ ಏನು ಬರಲ್ಲ ಅಣ್ಣನೇ ಬರ್ತಾರೆ ಅವ್ರಿಗೆ ಬೇಕಾದಾಗ ಬರ್ತಾರೆ ಇಲ್ಲೇನು ಅವ್ರಿಗೆ ಅಷ್ಟು ಕೆಲಸಗಳು ಇರಲ್ಲ ಹಾಗಾಗಿ ಅವ್ರಿಗೆ ಯಾವಾಗ ಇಷ್ಟ ಹಬ್ಬ ಹರಿದಿನಗಳಲ್ಲಿ ಅಣ್ಣ ಅತ್ತಿಗೆ ಜೊತೆಲೆ ಬರ್ತಾರೆ ಜೊತೆಲೇ ಹೋಗ್ತಾರೆ ಯಾರೋ ಕೆಲವರು ಕೇಳ್ತಾಯಿದ್ರಿ ನಿಮ್ಮ ಅಣ್ಣ ಹತ್ತಿಗೆ ಜೊತೇಲಿಲ್ವಾ ಅಪ್ಪ ಅಮ್ಮನ ಜೊತೇಲಿಲ್ವಾ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಅಪ್ಪ ಅಮ್ಮನ ಜೊತೇಲಿ ತುಂಬ ಚೆನ್ನಾಗಿ ಅಪ್ಪ ಅಮ್ಮ ಅಣ್ಣ ಅತ್ಗೆ ಎಲ್ರೂ ತುಂಬ ಚೆನ್ನಾಗಿದ್ದೀವಿ ಸ್ನೇಹಿತರೆ ಅದ್ರ ಬಗ್ಗೆ ನೀವು ತಲೆ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಮ್ಮ ಫ್ಯಾಮಿಲಿ ತುಂಬ ಸಂತೋಷವಾಗಿ ಖುಷಿಯಾಗಿರುವಂಥ ಫ್ಯಾಮಿಲಿ ನಾವು ಎಲ್ಲರೂ ಜೊತೆಗಿದ್ದೀವಿ ನಮ್ಮ ಅಣ್ಣ ಹತ್ತಿಗೆ ಪ್ರತಿಯೊಬ್ಬರೂ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ಅಣ್ಣ ಅತ್ ಅಪ್ಪ ಅಮ್ಮನ್ನ ನೋಡ್ಕೊತಾ ಇರೋದು ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ನೋಡ್ಕೊತಿದ್ದಾರೆ ನೀವು ಅದರ ಬಗ್ಗೆ ತಲೆ ಕೆಡ್ಸ್ಕೋಳೋ ಅವಶ್ಯಕತೆ ಇಲ್ಲ ಮತ್ತು ಬೇರೆಯವರಿಗೆ ನೀವು ಬಂದು ರಿಪ್ಲೈ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ಕಟ್ಟೆಗೆ ಬಂದ್ವಿ ಇದು ನನ್ನ ಸ್ನೇಹಿತೆ ಮನೆ ನಾನು ಚಂದ್ರಕಲಾ ಅಂತ ನನ್ನ ತಂಗಿಯರಲ್ಲಿ ಇವಳು ಒಬ್ಳು ಕೂಡ ನಮ್ಮ ಕ್ಯಾಸ್ಟ್ ಬೇರೆ ಬೇರೆ ಇರ್ಬೋದು ಆದರೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಷ್ಟೇ ಅಷ್ಟು ಚೆನ್ನಾಗಿದ್ದೀವಿ ಅಕ್ಕ ತಂಗಿಯರು ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ತರಹದ ಇಶ್ಯೂಸ್ ಇಲ್ಲ ಕ್ಲಿಯರಾಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಇದು ನೋಡಿ ನಮ್ಮ ತಂಗಿ ನನ್ನ ಸ್ನೇಹಿತೆ ನನ್ನ ತಂಗಿ ತಂಗಿಗಿಂತ ಹೆಚ್ಚು ಅಂತ ಹೇಳ್ಬೋದು ನಮ್ಮ ಮನೆಯವರು ಬಿದ್ದಾಗಂತೂ ಎಷ್ಟು ಕಣ್ಣೀರು ಹಾಕಿದಳೋ ಇವಳಂತೂ ವಾರ ಕೊನ್ಸಲ ಬರೋಳು ಮನೆಗೆ ಕಾಲೇಜ್ ಮುಗಿಸ್ಕೊಂಡು ಅಷ್ಟು ಅಣ್ಣ ಅಕ್ಕ ಅಂದರೆ ಅಷ್ಟು ಅವಳಿಗೆ ಪ್ರೀತಿ ಅದಕ್ಕೆ ಯಾವತ್ತೂ ನಾವು ಎಲ್ಲಿ ಅವಳು ಕರೆದ್ರೂ ಯಾವತ್ತೂ ಅವ್ರ ಮನೆಗೆ ನಾವು ಮಿಸ್ ಮಾಡೋಲ್ಲ ಇಷ್ಟೇ ಕಷ್ಟ ಆದರೂ ಕೂಡ ಅವರು ಕೂಡ ನಮ್ಮ ಮನೆಗೆ ಯಾವತ್ತೂ ಮಿಸ್ ಮಾಡಲ್ಲ ಎಲ್ಲ ಫಂಕ್ಷನ್ಗೂ ಇದುವರೆಗೂ ಅಟೆಂಡ್ ಮಾಡಿದ್ದಾರೆ ನೋಡಿ ಇಬ್ಬರು ಮಕ್ಕಳು ಇಬ್ರು ಹೆಣ್ಮಕ್ಳು ಚಂದ್ರಕಲಾ ಅಂತ ಅವಳ ಹೆಸರು ಮತ್ತು ಅವ್ರ ತಾಯಿಯವರು ಅತ್ತೆ ಇನ್ನೊಂದು ಸಲ ಅವರು ಅವ್ರ ಮನೇಲೂ ಹಬ್ಬ ಬರುತ್ತೆ ಅವ್ರ ಮನೆಗೂ ಮಿಸ್ ಮಾಡೋಲ್ಲ ಗೋಪಾಲ್ಪುರಕ್ಕೆ ಹೋದಾಗ ಖಂಡಿತ ಅವ್ರ ಮನೆ ಕೂಡ ನಿಮಗೆ ತೋರಿಸ್ತೀನಿ ಇದು ನನ್ನ ಪ್ರೀತಿಯ ಬಳಗ ನಾನು ಕಳಿಸ್ ಗಳಿಸ್ಕೊಂಡಿರುವಂತಹ ಪ್ರೀತಿ ಚಂದ್ರಕಲಾ ತುಂಬ ಖುಷಿಯಾಗುತ್ತೆ ಇವಳ ಬಗ್ಗೆ ಹೇಳೋಕ್ಕೆ ಯಾಕೆಂದರೆ ನಮ್ಮ ತಂಗಿಯವರ ಜೊತೆ ಇವಳು ಕೂಡ ಒಬ್ಳು ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ನನಗೆ ಇದು ಅತ್ತಿ ಕಟ್ಟೆಗೆ ಹೋಗಿ ಬರ್ತಾ ಇರುವಂತಹ ಒಂದು ಚಿಕ್ಕ ವೀಡಿಯೋ ಸ್ನೇಹಿತರೆ ಮತ್ತೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿನಲ್ಲಿ ಯಾವುದೇ ಅಂಥ ಇಶ್ಯೂಸ್ ಇಲ್ಲ ತುಂಬ ರೆಸ್ಪೆಕ್ಟ್ ಇರೋ ಅಂತಹ ಫ್ಯಾಮಿಲಿ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು